ನಮಸ್ತೆ ಕ್ಯಾಪ್ರಿಕಾನ್ ಮಕರ ರಾಶಿಯವರೇ, ಹೇಗಿದ್ದೀರಾ? ಎಲ್ಲೆಲ್ಲಿ ಅಲಿತಿದ್ದೀರಾ? ಎಲ್ಲಿಗೆ ಪಯಣ? ಯಾವುದು ದಾರಿ? ಏಕಾಂಗಿ ಸಂಚಾರಿ? ಯಾಕೆ ಈ ಹಾಡು ಹೇಳಿದೆ ಅಂದರೆ ನೋಡಿ, ಇದಕ್ಕೇನೆ ದ ವರ್ಲ್ಡ್ ಕಾರ್ಡ್ ಇದೆ. ವರ್ಲ್ಡ್ ಕಾರ್ಡ್ ಇದ್ದರೆ ಸಂಚಾರಿಯಾಗಿರ್ತೀರ ಅಂತ, ಒಂದು ಕಡೆ ನಿಲ್ಲೋದಿಲ್ಲ ಅಂತ, ಇಡೀ ಪ್ರಪಂಚನ ಸುತ್ತಾಕಬೇಕು ಅನ್ನೋವಂಥ ಎನರ್ಜಿ ಅಂತ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ಕೇರಿಂಗ್ ಕನೆಕ್ಷನ್ ಇರಬಹುದು. ಓಕೆ, ನನ್ನ ಹಾರ್ಡಿಂದ ಬೇಜಾರಾಗಿದ್ರೆ ಕ್ಷಮಿಸಿ. ಯಾಕೆಂದರೆ ಪರಶುರಾಮರು ಕೂಡ ಇಡೀ ಪ್ರಪಂಚ ಪರ್ಯಟನೆ ಮಾಡಿದ್ರಂತೆ, ಹಂಗೇನೆ ಇಲ್ಲೂ ಕೂಡ. ಸೊ ನೀವೇನೋ ಕಲಿತಾ ಇದ್ದೀರಾ. ಸೊ ನೀವು ಕಲಿಯೋದ್ರಿಂದ ನಿಮ್ಮೊಬ್ಬರಿಗೆ ನ್ಯಾಯ ಕೊಡಿಸಲ್ಲ, ಇಡೀ ಜಗತ್ತಿಗೆ ಅಥವಾ ಇಡೀ ವಿಶ್ವಕ್ಕೆ ನೀವು ನ್ಯಾಯ ಕೊಡಿಸುವಂಥದ್ದು. ಜೊತೆಗೆ ತುಂಬ ಸ್ಕಿಲ್ಸ್ ಇದೆ ನಿಮ್ಮಲ್ಲಿ, ತುಂಬ ವಿಚಾರಗಳು ಕಲಿಯುವಂಥದ್ದಿದೆ, ತುಂಬ ವಿದ್ಯೆ ಇದೆ. ಸೊ ನೀವು ಗುರುಗಳ ಸ್ಥಾನಕ್ಕೆ ಏರಬೇಕಾದಂಥವ್ರು. ಜೊತೆಗೆ ಗುರು ನಿಮಗೆ ಸಾಕಷ್ಟು ಗುರುವಿನ ಸ್ಥಾನಕ್ಕೆ ಹೋಗುವಂಥ ಅವಕಾಶಗಳನ್ನ ಕೊಡ್ತಾ ಇದ್ದಾನೆ. ಕಲಿತಾ ಇದ್ದೀರಾ, ಕಲೀರಿ, ಇದು ಮುಂದಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನೀವೊಂದು ವಾರಿಯರ್ ಸ್ಪಿರಿಟು, ಸೋಲು ಒಪ್ಕೊಳ್ಳೋದೇ ಇಲ್ಲ. ಜೊತೆಗೆ ಪ್ರಪಂಚಕ್ಕೆ ಶಾಂತಿನ ತರೋದ್ರ ಜೊತೆಗೆ ನಿಮ್ಮ ಜೀವನಕ್ಕೂ ಶಾಂತಿ ತಗೊಂಬರ್ತೀರ. ಜೊತೆಗೆ ಬೇರೆಯವ್ರ ಜೀವನದಲ್ಲಿ ಅನ್ಯಾಯ ನಡೀತಾ ಇದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇರೋರಲ್ಲ. ನಿಮ್ಮ ಜೀವನಕ್ಕೆ ನೀವು ಅನ್ಯಾಯ ಮಾಡಿಕೊಂಡ್ರು ಮಾಡ್ಕೊಳ್ತೀರ, ಇನ್ನೊಬ್ಬರ ಜೀವನವನ್ನು ಉದ್ಧಾರ ಮಾಡೋಕ್ಕೆ ಪ್ರಯತ್ನ ಪಡ್ತೀರ. ಅದು ತುಂಬ ಒಳ್ಳೆಯ ವಿಚಾರ ಅಂತ ನಾನು ಗೌರವಿಸ್ತೀನಿ. ಅದ್ರ ಬಗ್ಗೆ ನೋ ಡೌಟ್. ಜೊತೆಗೆ ತುಂಬ ಪವರ್ಫುಲ್ ಆಗಿ ಫೀಲ್ ಮಾಡ್ತೀರಾ ಈ ವೀಕು. ಸಾಕಷ್ಟು ಮರ್ಯಾದೆ ಪ್ರೆಸ್ಟೀಜ್ ಇನ್ ಸೊಸೈಟಿಲಿ ಬರೋದ್ರಲ್ಲಿ ಇದೆ. ತುಂಬ ಪ್ರಪಂಚ ಪರ್ಯಟನೆ ಮಾಡಿ ಮಾಡಿ ಈ ತಿಂಗಳು ಎಷ್ಟು ಸುತ್ತಾಡ್ತೀರಾ ಅಂದರೆ ನಿಮಗೆ ಜ್ಞಾನಾರ್ಜನೆ ಆಗ್ಬಿಡುತ್ತೆ. ನಿಮಗೆ 5 ಎಡೆಯ ಸರ್ಪದ ದರ್ಶನ ಆಗಬಹುದು ಅಂತ ಈ ಎನರ್ಜಿ ಬರ್ತಾ ಇದೆ. ನನಗೆ ಗೊತ್ತಿಲ್ಲ, ನನ್ನ ಕನಸಲ್ಲಿ ನೋಡಿದ್ದೀನಿ, ನಿಜವಾಗ್ಲೂ ನೋಡಿಲ್ಲ. ನಿಮಗೆ 5 ಎಡೆಯ ಸರ್ಪದ ದರ್ಶನ ಖಂಡಿತ ಆಗುತ್ತೆ. ಜೊತೆಗೆ ತುಂಬ ಬುದ್ಧಿವಂತರಿದ್ದೀರಾ. ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಎನರ್ಜಿ ಇದೆ. ರಾಜಕೀಯಕ್ಕೆ ಹೋದರೆ ಸಾಕಷ್ಟು ಈ ತಿಂಗಳಲ್ಲಿ ಯಶಸ್ಸು ಸಿಗುತ್ತೆ. ಕಾನೂನಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಯಶಸ್ಸು ಸಿಗುತ್ತೆ. ಒಬ್ಬ ಸ್ಪಿರಿಚುವಲ್ ಟೀಚರ್ ಅಥವಾ ಮೆಂಟರ್ ಥರ ಅಥವಾ ಹೀಲರ್ ಥರ ನೀವು ಬದಲಾಗ್ಬಿಡ್ತೀರ ಈ ತಿಂಗಳು. ಜೊತೆಗೆ ತುಂಬ ಏನೇ ಜೀವನದಲ್ಲಿ ಏನೇ ನಡೆದ್ರು ಇವಾಗ ತುಂಬ ಕಷ್ಟ ಆಗಿ ಕಣ್ಣೀರಲ್ಲಿ ಅಳ್ತಾ ಇರ್ತೀರಾ, ಆರೋಗ್ಯ ಎಲ್ಲ ಕ್ಷೀಣಿಸಿರುತ್ತೆ. ಅಟ್ ದಿ ಸೇಮ್ ಟೈಮ್ ನಿಮ್ಗೆ ಕೆಲಸ ಬಂತು ಅಂದರೆ ನೀವು ಅದನ್ನೆಲ್ಲ ಕೇರೆ ಮಾಡೋದಿಲ್ಲ, ಹಾಗೆ ಯು ಹ್ಯಾವ್ ಆನ್ ಡ್ಯೂಟಿಲಿ ಇರ್ತೀರ. ಆ ಥರ ನಿಮ್ಮ ಕರ್ತವ್ಯ ಪಾಲನೆ ತುಂಬ ಚೆನ್ನಾಗಿ ಈ ತಿಂಗಳು ಮಾಡ್ತೀರಾ. ಓಕೆ, ದೇರ್ ಈಸ್ ಸಮಥಿಂಗ್ ಬೆಟರ್. ನೀವು ನಿಮ್ಮ ಎಕ್ಸ್ ಎನರ್ಜಿಲಿ ಇದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಹಳೆಯದನ್ನೇ ಬೇಕು ಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಬಿಟ್ಬಿಡಿ. ಮುಂದೆ ಜೀವನ ತುಂಬ ಚೆನ್ನಾಗಿದೆ. ನೋ ನೀಡ್ ಟು ವರಿ. ಈ ತಿಂಗಳು ಯಾವುದಕ್ಕೂ ತಲೆಗೆಡ್ಕೊಂಬೇಡಿ. ಫ್ಯೂಚರ್ ಚೆನ್ನಾಗಿದೆ. ಸೊ ಲೆಟ್ ಗೋ ಮಾಡೋದನ್ನು, ಲೆಟ್ ಗೋ ಮಾಡಿ. ಕಾಲ್ ಯುವರ್ ಫ್ರೆಂಡ್ ಟುಡೇ. ಪ್ರಮೋಟಿಂಗ್ ಇದೆ, ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಇದೆ. ಅಥವಾ ನಿಮ್ಮ ಫ್ರೆಂಡನ್ನು ಮೀಟ್ ಮಾಡುವಂಥ ಸಾಧ್ಯತೆ, ನಿಮ್ಮ ಬಾಸ್ ನಿಮ್ಮನ್ನು ವಾಪಸ್ ಕೆಲಸಕ್ಕೆ ಕರಿಬಹುದು, ಅಥವಾ ನೀವು ಕೆಲಸದಿಂದ ತೆಗೆದಿದ್ರೆ ಅದನ್ನಾದರೂ ವಾಪಸ್ ಕರೀರಿ. ಫ್ರೆಂಡು ಮನೆ ರಿಯೂನಿಯನ್ ಇದೆ, ಮನೆ ಬಿಟ್ಟು ಹೋಗಿರೋರು ವಾಪಸ್ ಮನೆಗೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಮೂವಿಂಗ್ ಆಗಲೇ ನಾನು ಹಾಡು ಹೇಳಿದ್ದಕ್ಕೆ ಕೋಪ ಮಾಡ್ಕೊಂಡಿರ್ಬೋದು. ನೋಡಿ, ಸಂಚಾರಿನೇ ನೀವು ಈ ತಿಂಗಳು ಫುಲ್ ಬ್ಯುಸಿ ಇರ್ತೀರ, ಬರೀ ಓಡಾಟ. ಚೇಂಜ್ ಈಸ್ ಹ್ಯಾಪನಿಂಗ್, ಸೊ ಪ್ರಿಪೇರ್ ಆಗಿರ್ರಿ. ಫಿಸಿಕಲಿ ಕೂಡ ಚೇಂಜ್ ಆಗ್ಬೋದು ಅಥವಾ ಸ್ಪಿರಿಚುವಲಿ ಕೂಡ ಚೇಂಜ್ ಆಗ್ಬೋದು. ಸ್ಥಳ ಬದಲಾವಣೆ ಖಂಡಿತ ಇದೆ. ಆರೋಗ್ಯದ ವಿಚಾರದಲ್ಲಿ ಕೂಡ ಚೆನ್ನಾಗಿದೆ, ಆರೋಗ್ಯದ ಬಗ್ಗೆ ಚಿಂತೆ ಮಾಡಬೇಡಿ. ಎಲ್ಲವೂ ಕೂಡ ನೀವೇನೋ ಮಾಡಲಿಕ್ಕೆ ಹೊರಟಿದ್ದೀರ. ಸೊ ಗುರುಬಲ ಇದೆ, ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ.
ಮದುವೆ ಆಗುವಂತ ಸಾಧ್ಯತೆ ಇದೆ, ಕೇರಿಂಗ್ ಕನೆಕ್ಷನ್ ಬರುವಂತ ಸಾಧ್ಯತೆ ಇದೆ. ಸಾಕಷ್ಟು ಓದ್ಕೊಳ್ತೀರಾ, ಅಕ್ಕಪಕ್ಕದವರಿಂದ ನೀವು ಸ್ವಲ್ಪ ಬುದ್ಧಿ ಕಲಿಯಿರಿ. ಯಾಕೆ ಅಂದ್ರೆ ನೀವು ಊರುದ್ಧಾರ ಮಾಡ್ತೀರ ಅಂತ ಓದೋರೆಲ್ಲ ಎತ್ ಹೋದ್ರಣ್ಣ ಎಕ್ಕುಟ್ಟು ಹೋದ್ರಣ್ಣ ಆ ವಾರ್ಡನ್ನು ಜ್ಞಾಪನ ಬರ್ತಾ ಇದೆ ನನಗೆ. ಹಾಗಾಗಿ ಸ್ವಲ್ಪ ಊರು ಉದ್ಧಾರ ಮಾಡೋದನ್ನ ಕಡಿಮೆ ಮಾಡಿಬಿಟ್ಟು ನಿಮ್ಮನ್ನು ನೀವು ಉದ್ಧಾರ ಮಾಡ್ಕೊಳ್ಳೋದ್ರ ಕಡೆ. ವಾಟ್ ಇಸ್ ದಿಸ್? ಗಮನ ಕೊಡಿ, ಎ ಜರ್ನಿ ಆಫ್ 1000 miles ಬೀಯಿಂಗ್ ವಿತ್ ಇನ್ ಎ ಸಿಂಗಲ್ ಸ್ಟೆಪ್. ನಿಮ್ಮ ಗ್ರಹಗತಿಗಳ ಪ್ರಕಾರ ನೀವು ಒಂದ್ ಕಡೆ ಇರಬಾರ್ದು. ಒಯ್ತಾ ಇರಿ, ಒಯ್ತಾ ಇರಿ, ಒಯ್ತಾ ಇರಿ, ಒಯ್ತಾನೆ ಇರಿ. ಯಾವತ್ತೋ ಒಂದಿನ ಯಾರೋ ಒಬ್ರು ಸಿಕ್ಕಿ ನಿಮ್ಮನ್ನು ವಾಪಸ್ ಕರ್ಕೊಂಬರ್ತಾರೆ. ಮನೆಯಿಂದ ದೂರ 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 ದೂರ. ಇನ್ನೊಂದು ಆಳು ಜ್ಞಾಪನ ಬರ್ತಾ ಇತ್ತು, ದೂರ ದೂರ ನೋಡಿದಷ್ಟು ದೂರ, ಬೊಗಸೆ ಪ್ರೀತಿಯತೆ ಬೊಗಸೆ ಕೈಯಲ್ಲಿ. ಹೈ ಪ್ರಿಸ್ಟಸ್ ಸಿಕ್ಸ್ ಆಫ್ ವಾಂಡ್. ನಿಮ್ಮ ಜೀವನದ ಅಲ್ದಾಟ ಆಗೋಗಿದೆ ಈ ತಿಂಗಳು. ಅನ್ ಪಾಸಿಟಿವ್ಲಿ ಒಳ್ಳೆ ರೀತಿ ತುಂಬ ಬಿಸಿ. ಎಷ್ಟು ಬಿಸಿ ಅಂದರೆ ಅಷ್ಟು ಬಿಸಿ ಇರ್ತೀರ. ನಿಮ್ಮ ಜೀವನ ಈ ಓಡಾಟನ ನಡೆದಾಟನ ಗೊತ್ತಿಲ್ಲ, ಇದರೊಳಗೆ ಎಷ್ಟು ಪಾಸಿಟಿವ್ ಬರುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಕಠಿಣ ಸಮಸ್ಯೆಯಿಂದ ಹೊರಬರಲಿಕ್ಕೆ ಒಂದು ಜೀವನ ನಿಂತ ನೀರಾಗೋಗಿತ್ತು. ನೀವು ಪಟ್ಟಷ್ಟು ಕಷ್ಟ, ನೀವು ಪಟ್ಟಷ್ಟು ಅವಮಾನ, ನೀವು ಮೋಸ ಹೋದಷ್ಟು ಜೀವನದಲ್ಲಿ ಸ್ವಲ್ಪ ಕಮ್ಮಿನೇ ಬೇರೆಯವ್ರು ಮೋಸ ಹೋಗಿದ್ರು ಅಂತ ಹೇಳ್ಬೋದು. ಯಾಕೆ ಅಂದರೆ ಮಹಾತ್ಮರು ಅಷ್ಟು ಆಟ ಆಡಿಸ್ಬಿಟ್ಟು ಇವಾಗ ನಿಮ್ಮ ಜೀವನಕ್ಕೆ ನ್ಯಾಯ ತಗೊಂಡಿದ್ದಾರೆ. ಹೈ ಪ್ರಿಸ್ಟಸ್, ಮನೆ ದೇವರನ್ನ ಬಿಡಬೇಡಿ. ಮನೆ ದೇವರನ್ನ ನಂಬಿ ಮನೆ ದೇವರಿಗೆ ಹೋಗ್ಬಿಟ್ಟು ಬನ್ನಿ, ಅದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಗೌರ್ಮೆಂಟ್ ಕೆಲಸಗಳು, ಗೌರ್ಮೆಂಟ್ ಕೆಲಸ ಕಾರ್ಯಗಳು ಆಗುವಂಥ ಸಾಧ್ಯತೆ ಇದೆ. ಅದ್ರ ಜೊತೆಗೆ ನೀವೇನೇ ಅಂದ್ಕೊಂಡ್ರು ಯಶಸ್ವಿ ಆಗ್ತೀರಾ, ಯಶಸ್ಸು ಸಿಗುತ್ತೆ. ಅದ್ರ ಜೊತೆಗೆ ಪ್ರಪಂಚದಲ್ಲೂ ಕೂಡ ನಿಮಗೆ ನಿಮ್ಮದು ಚಾನಲ್ ಇರ್ಬೋದು ಅಥವಾ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಇರ್ಬೋದು, ರಿಸರ್ಚ್ ಮಾಡಿ ಒಂದು ನಿಮ್ಮದೇ ಆದ ಒಂದು ರೆಕಗ್ನೈಸಿಂಗ್ ಸಿಕ್ಕುತ್ತೆ. ನಿಮಗೆ ಸಾಕಷ್ಟು ಯಶಸ್ಸು ಇದೆ, ನಿಮಗೆ ಫಾಲೋವರ್ಸು ಜಾಸ್ತಿ ಆಗ್ತಾರೆ. ನೀವು ವಿದ್ಯೆಯಲ್ಲಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ರೀತಿಯಲ್ಲಿರ್ಬೋದು, ಎಲ್ಲವೂ ಕೂಡ ಸಾಧ್ಯತೆ ಇದೆ. ಆನ್ ಪಾಸಿಟಿವ್ ಜರ್ನಿ ನಿಮ್ಮ ಲೈಫಲ್ಲಿ. ಯಾಕೆ ಅಂದರೆ ನೀವು ಸೋತ್ ಹೋಗ್ಬಿಟ್ರಿ, ಎತ್ತಿ ಒಂದು ಹೆಜ್ಜೆ ನಡೀಲಿಕ್ಕೂ ಕೂಡ ನಿಮಗೆ ಸಾಧ್ಯನೇ ಇರ್ತಾ ಇರಲಿಲ್ಲ, ಅಷ್ಟು ಸೋತ್ ಹೋಗಿದ್ದೀರ ಜೀವನದಲ್ಲಿ. ಅದಕ್ಕೆ ಈ ತಿಂಗಳು ಇಡೀ ಪ್ರಕೃತಿ ಅಥವಾ ಯೂನಿವರ್ಸ್ ಏನು ಡಿಸೈಡ್ ಮಾಡಿದೆ ನಿಮ್ಮ ಬಗ್ಗೆ ಅಂದರೆ ನಿಮ್ಮನ್ನು ಅದೇ ನಡೆಸ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಅಕ್ಸೆಪ್ಟ್ ಇಟ್, ಎಂಜಾಯ್ ಇಟ್. ಜೊತೆಗೆ ನಿಮ್ಮ ಜೀವನಕ್ಕೆ ಬರುವಂಥ ಪ್ರೇಮಿ ಅಥವಾ ಪಾರ್ಟ್ನರ್ ಅಥವಾ ಆಫರ್ ಏನೋ ಡಿಫ್ರೆನ್ಸ್ ಇರುತ್ತೆ. ಸೋಲ್ಮೇಟ್ ಎನರ್ಜಿ ಇದೆ, ಡಿಫ್ರೆನ್ಸ್ ಇರುತ್ತೆ ನಿಮಗೂ ಅವ್ರು. ಮನೆ ದೇವರಿಗೆ ಹೋಗಿ ಅಥವಾ ಮನೆ ದೇವರಿಗೆ ಹೋದಾಗ ಅಥವಾ ಮನೆ ದೇವರಿಂದ ಬಂದ ಮೇಲೆ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ಎಂಟರ್ ಆಗುವಂಥ ಸಾಧ್ಯತೆ ಇದೆ. ಯು ವಿಲ್ ಬಿ ಶೋನ್ ದ ವೇ. ಏಂಜಲ್ಸ್ ಇದ್ದಾರೆ, ಏಂಜಲ್ಸ್ ನಿಮ್ಮ ಜೀವನಕ್ಕೆ ಬೆಳಕಾಗಿ ಇರ್ತಾರೆ, ಬೆಳಕು ತೋರಿಸ್ತಾರೆ. ಆರ್ಚ್ ವೇ, ಎಸ್, ನ್ಯೂ ಆಪರ್ಚುನಿಟೀಸ್ ಬರ್ತಾ ಇದೆ, ಎಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಇಷ್ಟು ದಿನ ಮುಚ್ಚಿದ್ಬಾಗ್ಲೂ ಇನ್ನು ಮುಂದೆ ತಕ್ಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ನಿಮ್ಮ ವಿರುದ್ಧ ಸಾಕಷ್ಟು ಗಾಸಿಪ್ ಕೂಡ ನಡೀತಾ ಇದೆ, ಗಾಸಿಪ್ ಕೂಡ ಇದೆ. ಸೊ ಯಾಕೆ ಹೋದ್ರು, ಎಲ್ಲೋದ್ರು, ಊರು ಬಿಟ್ಟೋದ್ರು, ಮನೆ ಬಿಟ್ಟೋದ್ರು, ಏನು ಬಿಟ್ಟೋದ್ರು, ಯಾಕೆ ಬಿಟ್ಟೋದ್ರು, ಸಮಥಿಂಗ್ ಲೈಕ್ ದಟ್ ಗಾಸಿಪ್ ಇರುತ್ತಲ್ಲ. ಬಟ್ ಸ್ಟಾರ್ ಇದೆ, ನೀವು ಸ್ಟಾರ್ ಸೀಟ್ ಕೂಡ ಇರ್ಬೋದು. ಗ್ಯಾರಂಟಿ ಸಕ್ಸಸ್ ಇದೆ ಈ ಮಂತ್, ಗ್ಯಾರಂಟಿ ನಿಮಗೆ, ಗ್ಯಾರಂಟಿ ಸಕ್ಸಸ್ ಇದೆ. ಲವ್ ಲೈಫಲ್ಲೂ ಕೂಡ ಸಾಕಷ್ಟು ಸಕ್ಸಸ್ ಇದೆ. ಅಕ್ಟೋಬರ್ ಮಂತ್ ತುಂಬ ಇಂಪಾರ್ಟೆಂಟ್ ಇರ್ಬೋದು. ಮೇ ಬಿ ಅಕ್ಟೋಬರ್ವರೆಗೂ ನೀವು ಹಿಂಗೆ ಸಂಚಾರಿ ಜೀವನ ಇರ್ಬೋದು. ವೆಕೇಷನ್ಗೂ ಕೂಡ ಹೋಗುವಂಥ ಸಾಧ್ಯತೆ ಇದೆ, ವೆಕೇಷನ್ ಟ್ರಿಪ್ ಕೂಡ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಆಪರ್ಚುನಿಟೀಸ್ ಆರ್ ವೇಟಿಂಗ್ ಯು. ಮುಂದಿನ ಜೀವನದಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಅಥವಾ ಈ ತಿಂಗಳಿಂದಲೇ ಸಾಕಷ್ಟು ಅವಕಾಶಗಳು ಬರುತ್ತೆ. ಇನ್ನು ಮುಂದೆ ನನ್ನ ಜೀವನ ಹೇಗೋ ಏನೋ, ನನಗೆ ಅವಕಾಶಗಳು ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ರೆ ಖಂಡಿತ ಮುಂದೆ ಅವಕಾಶಗಳು ಸಿಗುತ್ತೆ.
ಬಟ್ ಕೇರ್ಫುಲ್ ಆಗಿ ಇರಿ, ಹೋಗಿದ ಕಡೆ ಎಲ್ಲ ರಿಸ್ಕ್ ತಗೊಳಕ್ ಹೋಗ್ಬೇಡಿ, ತುಂಬಾ ಹೈ ರಿಸ್ಕ್ ಕೆಲಸನ ಏನು ಕೈ ಹಾಕಕ್ ಹೋಗ್ಬೇಡಿ. ಏನೇ ಇದ್ರೂ ಒಂದು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಮಾಡಿ. ಸೊ ಹೆವಿ ಕ್ರೇನ್ ಇರುತ್ತಲ್ಲ, ಅದಕ್ಕೆ ಹೆವಿ ವೆಯ್ಟ್ ಹಾಕಿದ್ರೆ ಅದು ತಡೆಯೋದಿಲ್ಲ, ಕ್ರೇನೇ ಉಲ್ಟಾ ಹೊಡೆಯುತ್ತೆ. ಆಯ್ತಾ, ನಿಮ್ಮನ್ನು ನೀವು ಜೆ ಸಿ ಬಿನೋ ಕ್ರೇನೋ ಅಂತ ಅಂದ್ಕೊಂಡ್ರು ಕೂಡ ನಿಮ್ಮ ಕೈಲಿ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟನ್ನು ಮಾತ್ರ ಮಾಡಿ. ಕ್ಯಾಪ್ರಿಕಾರ್ನ್, ಐ ಆಮ್ ವೆರಿ ಹ್ಯಾಪಿ ಟು ಪಾಸಿಟಿವ್ ಜರ್ನಿ. ನಿಮ್ಮ ಮೈಂಡಿಗೆ ಅದು ಬೇಕಿತ್ತು, ಯು ವಾಂಟ್ ಫ್ರೆಶ್ ಏರ್, ಹೊಸ ಗಾಳಿ ಬೇಕಾಗಿತ್ತು ನಿಮ್ಮ ಜೀವನಕ್ಕೆ, ಹೊಸ ನೋಟ ಬೇಕಾಗಿತ್ತು ನಿಮ್ಮ ಜೀವನದಲ್ಲಿ. ನೀವು ಇಷ್ಟು ವರ್ಷ ಅನುಭವಿಸಿದ್ದೇನಿತ್ತು ನೋಡಿ ನೋಡಿ ನಿಮ್ಮ ಕಣ್ಣು ಮೈಂಡು ಎಲ್ಲ ಸ್ಟಕ್ ಆಗೋಗಿತ್ತು, ಅದಕ್ಕೆ ಫಿಕ್ಸ್ ಆಗೋಗಿತ್ತು. ನಿಮ್ಮ ಇಂಚಿಂಚು ಅಣು ಅಣು ಕಣ ಕಣ ನಿಮ್ಮ ಡಿ ಎನ್ ಎ ಎಲ್ಲವೂ ಕೂಡ ನಿಮ್ಮ ಇಮ್ಯುನಿಟಿ ಸಿಸ್ಟಮಿಂದ ಹಿಡಿದು ಇನ್ಹೇಲ್ ಎಕ್ಸೇಲಿಂದ ಎಲ್ಲವೂ ಕೂಡ ಹೊಸತನನ್ನ ಬೇಡ್ತಾ ಇತ್ತು. ಅದಕ್ಕೋಸ್ಕರ ಯೂನಿವರ್ಸ್ ಡಿಸೈಡ್ ಮಾಡಿದೆ ನಿಮ್ಮ ಜೀವನನ ಅಂತ್ಯ ಮಾಡಿ ಒಂದು ಪ್ರೇಮಮಯ ಜೀವನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಎಲ್ಲಕ್ಕಿಂತ ಮುಂಚೆ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ. ಓಕೆ, ಸೊ ಖಂಡಿತ ಒಬ್ಬ ತುಂಬ ನಿಮಗಿಂತ ವಯಸ್ಸಲ್ಲಿ ಚಿಕ್ಕದಾಗಿರುವಂತಹ ಫ್ರೆಂಡಿಂದ ನಿಮಗೆ ಸಾಕಷ್ಟು ಸಹಾಯ ಸಿಗುತ್ತೆ. ಹೊಟ್ಟೆ ಕಿಚ್ಚಿನ ಜನಗಳು ಇರ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸೊ ಬಿಸ್ನೆಸ್ಸಲ್ಲೂ ಲಕ್ ಇದೆ, ಫ್ಯೂಚರಲ್ಲೂ ಲಕ್ ಇದೆ, ಟ್ರಿಪ್ಪು ಕೂಡ ನಿಮಗೆ ಸಾಕಷ್ಟು ದುಡ್ಡನ್ನ ಹೊಸ ಜನಗಳನ್ನ ಹೊಸ ಪ್ರೀತಿನ ತಂದ್ಕೊಡುತ್ತೆ. ಆಗಲೇ ಹೇಳ್ದಂಗೆ ನೀವು ಎಲ್ಲಿಗೋ ಹೋಗಿ ಬರುವಂಥ ಅಥವಾ ಹೋಗ್ಬೇಕಾದ್ರೆ ಅಥವಾ ಬರಬೇಕಾದ್ರೆ ಅಥವಾ ಬಂದಮೇಲೆ ನಿಮ್ಮ ಜೀವನಕ್ಕೆ ಹೊಸ ಪ್ರೀತಿ, ಹೊಸ ಬಿಸ್ನೆಸ್ಸು, ಹೊಸ ಫ್ರೆಂಡು ಎಲ್ಲವೂ ಕೂಡ ಬರುವಂಥ ಸಾಧ್ಯತೆ ಇದೆ. ಸೊ ವಿತಿನ್ ನೆಕ್ಸ್ಟ್ ಫ್ಯೂ ಡೇಸ್ ಆದಷ್ಟು ಬೇಗ ಯಸ್ ಇದೆ, ಯಸ್ ಎಸ್ ಪ್ರಮೋಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಎಸ್ ಪ್ರಮೋಷನ್ ಕೂಡ ಸಿಗುವಂಥ ಬರುವಂಥ ಸಾಧ್ಯತೆ ಇದೆ. ಟ್ರಾನ್ಸ್ಫರ್ ಆಗುತ್ತಾ ಜಾಬ್, ಅದು ಕೂಡ ಸಾಧ್ಯತೆ ಇದೆ. ಗುರುಗಳ ಆರಾಧನೆ ಮಾಡಿ, ಬೃಹಸ್ಪತಿಗಳ ಆರಾಧನೆ ಮಾಡಿ, ಖಂಡಿತ ಇನ್ನೂ ಹೆಚ್ಚು ಒಳ್ಳೆಯದಾಗುತ್ತೆ. ಸೊ ಕೆಲವ್ರಿಗೆ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗಿ, ಸಪ್ರೇಷನಲ್ಲಿ ಪ್ರಾಬ್ಲಮ್ ಆಗಿ, ಜಲಸಿಯಿಂದ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ದಿರೋ, ಡಿಸಪಾಯಿಂಟ್ ಮಾಡಿಕೊಂಡು ಬ್ರೇಕಪ್ ಮಾಡ್ಕೊಂಡು ಹೋಗಿದ್ದವರು ಕೂಡ ನಿಮ್ಮ ಬಗ್ಗೆ ಗಾಸಿಪ್ ಮಾಡಬಹುದು. ಬಟ್ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಅವ್ರು ಬೇಕು ಅಂದರೆ ಅವ್ರನ್ನ ನಿಮ್ಮ ಜೀವನಕ್ಕೆ ಕರೆಸ್ಕೊಳ್ಳಿ, ಇಲ್ಲ ಅಂದರೆ ಅವ್ರನ್ನ ಅಲ್ಲೇ ಬಿಟ್ಬಿಡಿ. ಯಸ್, ಸೊ ಆಲ್ಮೋಸ್ಟ್ ತುಂಬ ಕ್ವಿಕ್ಕಾಗಿ ಈ ಮಂತು ಹೋಗ್ಬಿಡುತ್ತೆ. ಹೇಗೋಗುತ್ತೋ ಗೊತ್ತೇ ಆಗೋದಿಲ್ಲ. ಸ್ವಲ್ಪ ದುಡ್ಡು ಕಳ್ಕೊಳ್ದಿರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅಷ್ಟೇ. ದುಡ್ಡನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬಿಸ್ನೆಸ್ಸಲ್ಲಿ ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ, ರಿಲೇಷನ್ಶಿಪ್ಪಲ್ಲಿ ತುಂಬ ಗಾಸಿಪ್ ನಡೆಯುತ್ತೆ, ಅದ್ರ ಬಗ್ಗೆ ಕಿವಿ ಕೊಡಬೇಡಿ. ನಿಮ್ಮ ಕಿವಿ ಹಿತ್ತಾಳೆ ಕಿವಿ ಮಾಡ್ಕೊಬೇಡಿ, ನಿಮ್ಮ ಕಿವಿ ವಜ್ರದ ಕಿವಿ ಮಾಡ್ಕೊಳ್ಳಿ. ಅದಕ್ಕೆ ಯಾರಾದರೂ ನೋಡೋಕೆ ಬಂದವ್ರು ಕಿವಿ ನೋಡಿದ್ರೇ ಕಣ್ಣು ಪಳಪಳ ಅಂದು ಅವ್ರ ಕಣ್ಣೇ ಬಿಡೋಕ್ಕಾಗ್ದಿರ ವಾಪಸ್ ಹೋಗ್ಬಿಡ್ಬೇಕು ಆ ಥರ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಶಿವನ ಆರಾಧನೆ ತುಂಬ ಮುಖ್ಯ. ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ ಅಥವಾ ಶಿವನ ಆರಾಧನೆ ಓಂ ನಮ ಶಿವಾಯ ಇರ್ಬೋದು ಅಥವಾ ಮಹಾಮೃತ್ಯುಂಜಯ ಮಂತ್ರ ಇರ್ಬೋದು, ಅದನ್ನು ಹೇಳ್ಕೊಳ್ಳಿ. ತ್ರಯಂಬಕಂ ಯಜಾಮಹಿಂ ಸುಗಂಧೆಂ ಪುಷ್ಟಿವರ್ಧನ ಮೂರ್ವಾದೃ ತಮಿವ ಬಂಧನ ಮೃತ್ಯೋರ್ ಮುಕ್ಷೀಯ ಮಾಮೃತಾತ್. ವಸುದೈವಕ ಕುಟುಂಬಂ ಚೆನ್ನಾಗಿರಲಿ, ನಿಮ್ಮ ಜೀವನ ಚೆನ್ನಾಗಾಗಲಿ ಅಂತ ಆಶಿಸ್ತ ನಾನು ನಿಮ್ಮ ಅಭಿಮಾನಿ ಹೋಗ್ಬಿಟ್ಟು ಬರ್ತೀನಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.